ಸಿದ್ದುಗೆ ನೀರಿಳಿಸಿದ್ದ ಮರಿಸ್ವಾಮಿಗೆ ಕುಮಾರಸ್ವಾಮಿ ಸನ್ಮಾನ. ಹೌದು, ಬುಧವಾರದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿ ಹಳಸಕೆರೆಯ ಬಳಿ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದ ವೇಳೆ ಕಾಂಗ್ರೆಸ್ಗೆ ಮತ ಹಾಕುವಂತೆ ಕೇಳಿಕೊಂಡಾಗ ಅವ್ರಿಗೆ ನೀರಿಳಿಸಿದ್ದ ಗ್ರಾಮ ಪಂಚಾಯತಿ ಸದಸ್ಯ ಮರಿಸ್ವಾಮಿ ಅವರಿಗೆ ಗುರುವಾರ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಸನ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ರೋಡ್ ಶೋ ಆದ್ಮೇಲೆ ಜೆಡಿಎಸ್ ಪಾಲಿಗೆ ಮರಿಸ್ವಾಮಿ ಅವರೇ ತಾರಾ ಪ್ರಚಾರಕರಾದಂತೆ ಕಂಡು ಬರ್ತಾ ಇದೆ. ಗುರುವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕುಮಾರಸ್ವಾಮಿ ಅವರು ರೋಡ್ ಶೋ ವೇಳೆ ಸಿದ್ದರಾಮಯ್ಯ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದ ಮರಿಸ್ವಾಮಿ ಅವರಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡ್ತಾ ಕ್ಷೇತ್ರದ ಜನರನ್ನ ಉದ್ದೇಶಿಸಿ ಮಾತಾಡೋ ಟೈಮ್ನಲ್ಲಿ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಕಾಲದ ಬೆಂಬಲಿಗ ಮತ್ತೆ ಸದ್ಯ ಗ್ರಾಮ ಪಂಚಾಯತಿ ಸದಸ್ಯ ಆಗಿರುವ ಮರಿಸ್ವಾಮಿಯನ್ನ ಕೂಗಿ ಮಾತಾಡಿಸಿದ್ರು. ಕಾಂಗ್ರೆಸ್ಗೆ ಮತ ಹಾಕುವಂತೆ ಸಲಿಗೆಯಿಂದ ಮಾತಾಡಿಸಿದ್ದಾರೆ. ಇದಕ್ಕೆ ಮರಿಸ್ವಾಮಿ ಪ್ರತಿಕ್ರಿಯಿಸಿದ ರೀತಿ ಹೇಗಿತ್ತು ಗೊತ್ತಾ? ನಾನು ಜೆಡಿಎಸ್ ನಲ್ಲೇ ಇದ್ದೀನಿ, ನೀನೇ ಕಾಂಗ್ರೆಸ್ಗೆ ಹೋಗಿರೋದು ಅಂತ ತಿರುಗುತ್ತರ ಕೊಟ್ಟಿದ್ದಾರೆ. ಕೂಡಲೇ ಜೊತೆಯಲ್ಲಿದ್ದ ಜೆಡಿಎಸ್ ಬೆಂಬಲಿಗರೊಂದಿಗೆ ಜಿಟಿ ದೇವೇಗೌಡಗೆ ಜೈಕಾರ ಹಾಕಿದ್ರು. ನಿಮ್ಗೆ ವೋಟ್ ಹಾಕಲ್ಲ, ಜೆಡಿಎಸ್ ಗೆ ಮಾತ್ರ ವೋಟ್ ಹಾಕ್ತಿವಿ ಅಂತ ಜೆಡಿಎಸ್ ಗೆ ಜೈಕಾರ ಕೂಗ್ತಾ ಇದ್ರು. ಆಗ ಸಿದ್ದರಾಮಯ್ಯ ಆಯ್ತು, ನಿನ್ ಇಷ್ಟ ಬಂದಂಗ್ ಮಾಡು, ಜೆಡಿಎಸ್ ಬಿಜೆಪಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಸಮಜಾಯಿಷಿ ಕೊಡಕ್ ಮುಂದಾದ್ರು. ಆಗ್ಲೂ ಅದಕ್ಕೆ ಕಿವಿಗೂಡದ ಮರಿಸ್ವಾಮಿ ಅವರು ನಾವ್ ಜೆಡಿಎಸ್ ಗೆ ವೋಟ್ ಹಾಕೋದು ಅಂತ ಜೈಕಾರ ಕೂಗಿದ್ರು. ನಿಜಕ್ಕೂ ಈ ಘಟನೆಯಿಂದ ಸಿದ್ದರಾಮಯ್ಯನವರು ಸ್ವಲ್ಪ ವಿಚಲಿತರಾದ್ರು. ಎಷ್ಟೇ ಆಗ್ಲಿ ಒಂಥರ ಆಗೇ ಆಗತ್ತಲ್ವಾ, ಅಷ್ಟೊಂದ್ ಜನದ ಮುಂದೆ ಜೆಡಿಎಸ್ ಗೆ ನಾವ್ ವೋಟ್ ಹಾಕ್ತಿವಿ ನಿಮಗ್ ವೋಟ್ ಹಾಕಲ್ಲ ಅಂದ್ರೆ ಹೆಂಗಾಗಿರ್ಬೇಡ. ಎನಿವೇಸ್, ಮರಿಸ್ವಾಮಿ ಅವರು ಸಿದ್ದು ಹತ್ರ ಈ ತರ ಮಾತಾಡಿದ್ದಕ್ಕೆ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿ ಇದೀಗ ಮರಿಸ್ವಾಮಿ ಅವರಿಗೆ ಸನ್ಮಾನ ಮಾಡಿದ್ದಾರೆ.